ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಖರ್ ಬಿಲ್ಡರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸ್. ಇಂದಿನ ವಿಷಯ ಏನಂದರೆ ಸಿಮೆಂಟ್. ಇದು ಒಂದು ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಆದ್ರೂ ಭಾಳಷ್ಟು ಜನಕ್ಕೆ ಬೇಕಾಗಿರೋಂಥದ್ದು. ಸಿಮೆಂಟ್ ಅಂದರೆ ಏನು, ಯಾವ ಥರ ಸಿಮೆಂಟ್ ಉಪಯೋಗಿಸ್ಬೇಕು, ಸಿಮೆಂಟಲ್ಲಿ ಏನೇನು ವ್ಯತ್ಯಾಸಗಳಿದೆ, ಯಾವ ಬ್ರ್ಯಾಂಡ್ ಸಿಮೆಂಟ್ ಆದರೂ ಒಳ್ಳೆಯದು, 43 ಅಂದ್ರೆ ಏನು, 53 ಗ್ರೇಡ್ ಅಂದ್ರೆ ಏನು, ಈ ಥರ ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿರುತ್ತೆ. ಆದಷ್ಟು ನಾವು ಒಂದೊಂದೇ ಪ್ರಶ್ನೆಗಳನ್ನ ಒಂದೊಂದು ಸೆಷನಲ್ಲೂ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಮತ್ತು ಇನ್ನೊಂದೇನೆಂದರೆ ನಾವು ಆದಷ್ಟು ನಿಮಗೆ ಕನ್ನಡದಲ್ಲೇ ವೀಡಿಯೋ ಮಾಡಲಿಕ್ಕೆ ಏನಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ, ಹಿಂದಿ ಅಥವಾ ಇಂಗ್ಲೀಷ್ ಇರ್ಬೋದು, ಈ ಎರಡು ಭಾಷೆಗಳಲ್ಲಿ ಆದಷ್ಟು ನಿಮಗೆ ವೀಡಿಯೋ ಸಿಕ್ಕೇ ಸಿಗುತ್ತೆ. ಬಟ್ ನಾವು ಏನಂದರೆ ನಮ್ಮ ಕರ್ನಾಟಕದಲ್ಲಿರೋ ಕನ್ನಡ ಜನತೆಗೆ ಆದಷ್ಟು ನಾವು ಎಜುಕೇಟ್ ಮಾಡಬೇಕು, ನಮ್ಮ ವೀಡಿಯೋಗಳು ಅವ್ರ ತನಕ ತಲುಪಬೇಕು, ಆದಷ್ಟು ಅವ್ರಿಗೆ ನಾಲೆಜ್ ಸಿಗಬೇಕು. ಯಾರ್ಯಾರೋ ಏನೇನೋ ಹೇಳಿದ್ನ ನೀವು ಕೇಳಿಕೊಂಡು ನಿಮ್ಮ ತಲೆಗಳನ್ನ ಹಾಳು ಮಾಡಿಕೊಂಡು, ಜೊತೇಲಿ ನೀವು ಮನೆ ಕಟ್ಟುವಾಗ ಬೇಜಾನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ತುಂಬ ತೊಂದರೆ ತೊಗೊಳ್ತಾರೆ ಜನಗಳು, ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡೋಣ ಅಂದ್ಬಿಟ್ಟು ನಾವು ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ. ಆದಷ್ಟು ನಮ್ಮ ವೀಡಿಯೋಗಳನ್ನ ಸಪೋರ್ಟ್ ಮಾಡಿ, ಇನ್ನೂ ಆದಷ್ಟು ನಾವು ಒಳ್ಳೊಳ್ಳೆ ವೀಡಿಯೋ ತರಲಿಕ್ಕೆ ಸಹಾಯ ಆಗುತ್ತೆ. ಸೊ ಈಗ ಫಸ್ಟ್ ಆಫ್ ಆಲ್ ಸಿಮೆಂಟ್, ಇದು ಸಿಮೆಂಟ್ ಅಂದರೆ ಏನಪ್ಪ, ಇದು ಯಾತಕ್ಕೋಸ್ಕರ ಉಪಯೋಗಿಸ್ಬೇಕು, ಎಷ್ಟು ಸಿಮೆಂಟ್ ಹಾಕಿದ್ರೆ ಒಳ್ಳೆಯದು, ಯಾವ ಥರ ಸಿಮೆಂಟ್ ಹಾಕಿದ್ರೆ ಒಳ್ಳೆಯದು, ಅದನ್ನೆಲ್ಲ ಇವತ್ತು ಈ ವೀಡಿಯೋಲಿ ನಾವು ನೋಡೋಣ. ಮೊದಲಾಗಿ ಸಿಮೆಂಟ್ ಅಂದರೆ ಏನು, ಸಿಮೆಂಟ್ ಅಂದರೆ ಈಗ ಒಂದು ಬೈಂಡಿಂಗ್ ಮೆಟೀರಿಯಲ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ. ಈ ಬೈಂಡಿಂಗ್ ಮೆಟೀರಿಯಲ್ ಏನಂದರೆ, ನೀವು ಜೆಲ್ಲಿ ಇರ್ಬೋದು, ಮರಳು ಇರ್ಬೋದು, ಅಥವಾ ನಿಮ್ಮದು ಏನಾದರೂ ಬೇರೆ ನೀರು ಇರ್ಬೋದು, ಇದನ್ನೆಲ್ಲ ಉಪಯೋಗಿಸ್ಬಿಟ್ಟು ನಾವೇನು ಮಾಡ್ತೀವಿ, ಒಂದು ಕಾಂಕ್ರೀಟ್ ಅನ್ನೋ ಒಂದು ಪದಾರ್ಥನ ರೆಡಿ ಮಾಡ್ತೀವಿ. ಈ ಕಾಂಕ್ರೀಟ್ ಅನ್ನೋ ಪದಾರ್ಥದಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟೆ ಸಿಮೆಂಟು. ಸಿಮೆಂಟು ನಮಗೆ ಇದೆಲ್ಲನೂ ಸೇರಿಸಿ ಒಂದು ಕಾಂಕ್ರೀಟ್ ಅನ್ನೋ ಒಂದು ಪದಾರ್ಥನ ಗಟ್ಟಿ ಮಾಡೋಕ್ಕೆ ಉಪಯೋಗಿಸೋವಂಥದ್ದು ಮೆಟೀರಿಯಲ್ಲು. ಇದೇನು ಮಾಡುತ್ತೆ, ನಿಮ್ಮದು ಜೆಲ್ಲಿ ಇರ್ಬೋದು, ಅಗ್ರಿಗೇಟ್ಸ್ ಅಂತೀವಿ ನಾವು, ಫೈನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್ ಅಂತೀವಿ. ಸ್ಯಾಂಡ್ನ ಬಂದುಬಿಟ್ಟು ನಾವು ಜೆಲ್ಲಿ, ಇದು 20 mm ಜೆಲ್ಲಿ ಬಂದ್ಬಿಟ್ಟು ನಾವು ಕೋರ್ಸ್ ಅಗ್ರಿಗೇಟ್ ಅಂತೀವಿ. ಸ್ಯಾಂಡ್ ಅಥವಾ ಮರಳು ಅಂತ ಏನಂತೀವೋ ಅದನ್ನು ನಾವು ಫೈನ್ ಅಗ್ರಿಗೇಟ್ ಅಂತೀವಿ. ಇದು ಎರಡನ್ನೂ ನಾವು ಬೈಂಡ್ ಮಾಡಿಬಿಟ್ಟು ರೆಡಿ ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥನೇ ಸಿಮೆಂಟ್. ಸೊ ಸಿಮೆಂಟಲ್ಲಿ ಏನಪ್ಪ ಅಂಥದ್ದಿರುತ್ತೆ, ಸಿಮೆಂಟ್ ಏನಕ್ಕೆ ಅಷ್ಟೊಂದು ಗಟ್ಟಿಯಾಗುತ್ತೆ, ಅದೇನು ನ್ಯಾಚುರಲಾಗಿ ಸಿಗುತ್ತಾ ಅಥವಾ ಅದೇನು ತಾನಾಗಿ ತಾನೇ ಉತ್ಪತ್ತಿ ಆಗುತ್ತಾ ಅಥವಾ ಅದೇನಾದರೂ ಮಿಕ್ಸ್ ಮಾಡಿ ಮಾಡ್ತಾರಾ ಅನ್ನೋದಕ್ಕೆ ಇದಕ್ಕೆ ಆನ್ಸರ್ ಏನಂದರೆ, ಅದು ಆ್ಯಕ್ಚುಲಿ ಮ್ಯಾನ್ ಮೇಡ್ ಮೆಟೀರಿಯಲ್ಲು, ಮನುಷ್ಯ ಅದನ್ನು ಮಾಡಿರುವಂಥ ಪದಾರ್ಥ ಅದು. ಅದು ಯಾವ ಥರ ಅಂದರೆ, ಅದರಲ್ಲಿ ಬಂದು ಇಂಗ್ರೀಡಿಯೆಂಟ್ಸ್ ಬಂದು ಕ್ಯಾಲ್ಶಿಯಂ ಡೈಆಕ್ಸೈಡ್ ಇರ್ಬೋದು, ಅದು 60-70% ಇರುತ್ತೆ, ಅಥವಾ ಅಲ್ಯೂಮಿನಿಯಂ ಟ್ರೈ ಆಕ್ಸೈಡ್ ಇರ್ಬೋದು, ಅದು 3-8% ಇರುತ್ತೆ, ಇಲ್ಲ ಸಿಲಿಕಾ ಅಂತ ಹೇಳ್ತೀವಿ ಅದು 17-25% ಇರುತ್ತೆ, ಐರನ್ ಆಕ್ಸೈಡ್ ಅಂತ ಹೇಳ್ತೀವಿ ಅದು 0.5-6%ವರೆಗೂ ಇರುತ್ತೆ, ಜೊತೆಯಲ್ಲಿ ನಿಮಗೆ ಪೊಟ್ಯಾಶ್ ಅಂದ್ಬಿಟ್ಟು 0.5-3-4% ಇರುತ್ತೆ. ಆಮೇಲೆ ಬಂದು ಮೇನ್ ಇಂಗ್ರೀಡಿಯಂಟ್ ಬಂದು ಜಿಪ್ಸಮ್ ಅಂತ ಹೇಳ್ತೀವಿ, ಜಿಪ್ಸಮ್ ಬಂದು 2-3% ಇರುತ್ತೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬಿಟ್ಟು ಮಾಡೋದೇ ಸಿಮೆಂಟು. ಇದೇನು ಇಷ್ಟೊಂದು ವ್ಯತ್ಯಾಸಗಳಿದೆಯಲ್ಲ ಪರ್ಸೆಂಟೇಜಲ್ಲಿ ಅಂದರೆ, ನೀವು ಬ್ರ್ಯಾಂಡ್ ಟು ಬ್ರ್ಯಾಂಡ್ ನೋಡ್ತೀರಾ, ಅದರಲ್ಲಿ ಕೆಲವೊಂದು ವೇರಿಯೇಷನ್ಸ್ ಮಾಡೋದ್ರಿಂದಲೇ ಕೆಲವು ಬ್ರ್ಯಾಂಡಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ರೇಟ್ ಅಂತಾರೆ, ಕೆಲವೊಮ್ಮೆ ಕಡಿಮೆ ರೇಟು ಅಂತಾರೆ, ಇದೆಲ್ಲ ನಿಮಗೆ ವೇರಿಯೇಷನ್ಸ್ ಬರೋದೇ ಅದಕ್ಕೋಸ್ಕರನೇ. ಬಟ್ ಯಾವುದೇ ಸಿಮೆಂಟ್ ಆಗಲಿ, ಯಾವುದೇ ಕಂಪನಿಯವ್ರು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ನೀವು ಯಾವುದೇ ಸಿಮೆಂಟ್ ತೊಗೊಂಡ್ರು ಯಾವ ಸಿಮೆಂಟ್ ಅವ್ರೂ ನಿಮಗೆ ಕಡಿಮೆ ಮಟ್ಟದ ಪದಾರ್ಥಗಳನ್ನ ಕೊಡಬೇಕು ಅಂತ ಇರೋದಿಲ್ಲ. ಸೊ ನೀವು ಯಾವುದೇ ಬ್ರ್ಯಾಂಡ್ ಇರ್ಬೋದು, ಈಗ ನೀವು ಬಿರ್ಲಾ ಸೂಪರ್ ಇರ್ಬೋದು, ಅಲ್ಟ್ರಾಟೆಕ್ ಇರ್ಬೋದು, ACC ಇರ್ಬೋದು, ಪೆನ್ನಾ ಸಿಮೆಂಟ್ಸ್ ಇರ್ಬೋದು, ಕೋರ್ಮಂಡಲ್ ಇರ್ಬೋದು, ರ್ಯಾಮ್ಕೋ ಇರ್ಬೋದು, ಸೊ ನೀವು ಯಾವುದೇ ಬ್ರ್ಯಾಂಡ್ ತೊಗೊಂಡ್ರು ಎಲ್ಲ ಬ್ರ್ಯಾಂಡಲ್ಲೂ 43 ಗ್ರೇಡು 53 ಗ್ರೇಡ್ ಅಂತ ಇದ್ದೇ ಇದೆ. ಮೊದಲು ಅದಕ್ಕಿಂತ ಮುಂಚೆ ಒಂದು 33 ಗ್ರೇಡ್ ಅನ್ನೋದೊಂದಿತ್ತು, ಈಗ 33 ಗ್ರೇಡ್ ಅನ್ನೋದನ್ನ ಸ್ಟಾಪ್ ಮಾಡಿದ್ದಾರೆ. ಸೊ ಈಗ ನಿಮಗೆ 43 ಮತ್ತು 53 ಎರಡೇ ಸಿಗೋದು. ಈ 43-53 ಯಾವುದಪ್ಪ ಒಳ್ಳೆಯದು, ಯಾವ ಥರ ಉಪಯೋಗಿಸೋದು ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ 53 ಗ್ರೇಡ್ಗೂ 43 ಗ್ರೇಡ್ಗೂ ಇರೋ ವ್ಯತ್ಯಾಸ ಏನಂದರೆ, ನಿಮಗೆ ಈ ಕ್ಯೂಬ್ ಅನ್ನೋದು ನಾವು ಹಾಕ್ತೀವಿ, ಈ ಕಾಂಕ್ರೀಟ್ ಕ್ಯೂಬ್ನ, ಅದೇ ಥರ ಒಂದು ಸಿಮೆಂಟ್ ಕ್ಯೂಬ್ ಇರುತ್ತೆ. ಈ ಸಿಮೆಂಟ್ ಕ್ಯೂಬಲ್ಲಿ ನೀವು ಅದು ನಿಮಗೆ 75 mm ಕ್ಯೂಬ್ ಇರುತ್ತೆ, ಅದು ಆ ಕ್ಯೂಬ್ನ ನೀವು ಕಾಸ್ಟ್ ಮಾಡಿಬಿಟ್ಟು 28 ದಿನ ನೀವು ಕ್ಯೂರಿಂಗ್ ಮಾಡಿ, 28ನೇ ದಿನಕ್ಕೆ ನೀವು ಅದನ್ನು ಕಂಪ್ರೆಸಿವ್ ಸ್ಟ್ರೆಂತ್ ಚೆಕ್ ಮಾಡಿದಾಗ ಅದರದ್ದು ಗ್ರೇಡ್ ಬಂದು 43 Nm² ಜಾಸ್ತಿ ಇರಬೇಕು, ಹಾಗೆಯೇ 53 ಗ್ರೇಡಿಂದ 53 Nm² ಜಾಸ್ತಿ ಬರಬೇಕು. ಆ ರೀತಿ ಅದು ಅಟೈನ್ ಆಯಿತು ಅಂದರೆ ಅದನ್ನು 43 ಗ್ರೇಡ್ ಸಿಮೆಂಟ್ ಅಂತೀವಿ, 53ಗಿಂತ ಜಾಸ್ತಿ ಬಂದರೆ 53 ಗ್ರೇಡ್ ಸಿಮೆಂಟ್ ಅಂತ ಹೇಳ್ತೀವಿ. ಸೊ ಇದಿಷ್ಟೇ 43-53 ಇರೋ ವ್ಯತ್ಯಾಸ. ಇದರಲ್ಲಿ ನಿಮಗೆ 53 ಯಾಕೆ ಉಪಯೋಗಿಸ್ಬೇಕು, 43 ಯಾಕೆ ಉಪಯೋಗಿಸ್ಬಾರ್ದು ಅನ್ನೋದಾದರೆ, 53 ನೀವು ಉಪಯೋಗಿಸಿದಾಗ ಏನಾಗುತ್ತೆ, 7 ಡೇಸ್ ಸ್ಟ್ರೆಂತ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ನಿಮಗೆ ಜಾಸ್ತಿ ಬರೋ ಸ್ಟ್ರೆಂತು ಬೇಗ ಅರ್ಲಿ ಅಟೈನ್ ಆಗುವಂಥದ್ದು 53 ಗ್ರೇಡಲ್ಲಿ. 43 ಗ್ರೇಡಲ್ಲಿ ಏನಾಗುತ್ತೆ, ನಿಮ್ಗೆ ಏನು ಬೇಕೋ ಅದೇ ಗ್ರೇಡ್ ಅಟೈನ್ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ದಿನ ಬೇಕಾಗುತ್ತೆ. ಸೊ ಅದು ಇದಕ್ಕೋಸ್ಕರನೇ 53 ಗ್ರೇಡ್ ಅನ್ನೋದು ನಾವು ಆಫ್ ಮಾಡ್ಕೊತೀವಿ. ಇಷ್ಟು ಬಿಟ್ಟರೆ ನಿಮಗೆ 43-53 ಬೇರೆ ಬಹಳಷ್ಟು ವ್ಯತ್ಯಾಸಗಳೇನಿಲ್ಲ, ಇಂಗ್ರೀಡಿಯೆಂಟ್ಸಿಂದ ಹಿಡಿದು ಎಲ್ಲನೂ ಒಂದೇ ಥರ ಬರುತ್ತೆ. ಬಟ್ ಓನ್ಲಿ ಥಿಂಗ್ ಈಸ್, ನಿಮಗೆ ರಿಯಾಕ್ಷನ್ ಟೈಮ್ ಆಗಿಬಿಟ್ಟು ನಿಮಗೆ ಸ್ಟ್ರೆಂತ್ ಅಟೈನ್ ಆಗೋದು ಬೇಗ ಆಗೋದು 53 ಗ್ರೇಡಲ್ಲಿ, ಸ್ವಲ್ಪ ಡಿಲೇ ಆಗಿ ಲೇಟಾಗಿ ನಿಮಗೆ ಸ್ಟ್ರೆಂತ್ ಸಿಗೋದು 43 ಗ್ರೇಡಲ್ಲಿ.
ಇದು ಎರಡು ಬಿಟ್ಟರೆ ನಿಮಗಿನ್ನೇನು ಬಹಳ ವ್ಯತ್ಯಾಸ ಅನ್ನೋದೇನಿಲ್ಲ ಸಿಮೆಂಟಲ್ಲಿ. ಇನ್ನು ಮುಂದೆ ನಿಮಗೆ ಭಾಳಷ್ಟು ಸಿಮೆಂಟ್ ವಿಚಾರದಲ್ಲೇ ಇರ್ಬೋದು ಅಥವಾ ಬೇರೆ ಮೆಟೀರಿಯಲ್ಸ್ ಇಲ್ಲಿರ್ಬೋದು, ನಿಮ್ಗೆ ಏನಾದರೂ ಕ್ವೆಶನ್ಸ್ ಕೇಳಬೇಕು ಅನ್ನೋದಿತ್ತು ಅಂದ್ರೂ ನೀವು ನಮಗೆ ಮೆಸೇಜ್ ಮಾಡ್ಬೋದು, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಜೊತೆಯಲ್ಲಿ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಂಡು ನಮ್ಮದು ಒಳ್ಳೆ ಮನೆ ಒಂದು ಕಟ್ಟಿಸ್ಕೋಬೇಕು ಅಂತಂದು ಆಸೆ ಇದ್ದವರು ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಪ್ರತಿಯೊಂದು ಮೈನ್ಯೂಟ್ ಟೆಸ್ಟ್ ಡೀಟೇಲ್ಸಿಂದ ಹಿಡಿದು ಕಂಪ್ಲೀಟ್ ನಿಮಗೆ ಕನ್ಸ್ಟ್ರಕ್ಷನ್ ಪ್ರೋಸೆಸ್ವರೆಗೂ ಸ್ಯಾಟಿಸ್ಫೈ ಆಗೋಗೆ ನಾವು ನಿಮಗೆ ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡಿ ನಿಮ್ಮ ಪ್ರಾಜೆಕ್ಟ್ಸ್ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ. ಸೊ ನೀವು ಏನಾದರೂ ಡೀಟೇಲ್ಸ್ ಬೇಕು ಅಂದ್ರೂ ಇನ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಕಾಲ್ ಮಾಡಿ ತಿಳ್ಕೋಬೋದು. ನಮ್ಮ ಫೋನ್ ನಂಬರ್ಸು ಮತ್ತು ಅಡ್ರೆಸ್ ಎಲ್ಲ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಜೊತೆಯಲ್ಲಿ ನಿಮಗೆ ಗೂಗಲ್ ಇರ್ಬೋದು ಅಥವಾ ನಮ್ಮದು ವೆಬ್ಸೈಟ್ ಇದೆ shikharbuilders.co.in ಅಂತ, ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಶಿಖರ್ ಬಿಲ್ಡರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸ್ ಅಂತ ಇದೆ, ಇಲ್ಲಾಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇರ್ಬೋದು. ಸೊ ಇಲ್ಲೆಲ್ಲಿ ಬೇಕಾದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ನಿಮಗೆ ಸಹಾಯ 100% ಮಾಡ್ತೀವಿ. ಮತ್ತು ನಿಮಗೆ ಟೆಕ್ನಿಕಲ್ ನಾಲೆಜ್ ಜಾಸ್ತಿ ಬೇಕು ಅಂದಷ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಧನ್ಯವಾದಗಳು.